ಜೊತೆಗೆ ಪರಿಚಿತರಿಂದಲೇ ಒಂದಷ್ಟು ಮಾನಸಿಕ ಹಿಂಸೆ ಉಂಟಾಗಿತ್ತು. ಜನವರಿಯಲ್ಲಿ ಡಿಸೆಂಬರ್ ಕೊನೆಯವರೆಗೆ ಕೊನೆಯ ವಾರದಲ್ಲಿ ನನಗೊಂದು ಬೇರೆ ಬೇರೆ ಕಡೆಯಿಂದ ಬರಲಿಕ್ಕೆ ಶುರು ಆಯಿತು ಅಂದರೆ ಫೋನ್ ಬರಲಿಕ್ಕೆ ಶುರು ಆಯಿತು. ಅದು ನನ್ನ ಕನ್ನಡದ ಅಧ್ಯಾಪಕರು ಬೇರೆ ಬೇರೆ ಕಾಲೇಜಿನ ಪ್ರಾಂಶುಪಾಲರಿಂದ ನಿಮ್ಮ ಬಗ್ಗೆ ಅತ್ಯಂತ ಅಶ್ಲೀಲವಾಗಿ ಕಾರ್ಡ್ಗಳು ಬಂದಿವೆ ಅಂಥೇಳಿ. ಒಂದು ಸಲ ನಾನೇನು ಮಾಡಿಲ್ಲ, ನನಗೆ ಯಾಕೆ ಹೀಗಾಗಿದೆ ಗೊತ್ತಿಲ್ಲ. ಯಾಕಂದರೆ ನಾನು ಗೌರವದ ಹುದ್ದೆಯಲ್ಲಿದ್ದವಳು, ಒಂದು ಶಿಕ್ಷಕ ವೃತ್ತಿಯಲ್ಲಿ ಗೌರವದ ಹುದ್ದೆಯಲ್ಲಿದ್ದವಳು. ಒಂದು 15 ದಿವಸ ನಂತರ ಇನ್ಲೈನ್ ಲೆಟ್ರಲ್ಲಿ ಗೂಗಲಿಂದ ನನ್ನ ಫೋಟೋ ತೆಗೆದು ಹಾಕಿ ಏನು ಕಾರ್ಡಲ್ಲಿ ಬರ್ತಿದ್ದಾರೋ ಅದನ್ನು ಸ್ವಲ್ಪ ಎನ್ಲಾರ್ಜ್ ಮಾಡಿ ನನ್ನ ಇಡೀ ಕುಟುಂಬವನ್ನು ಮಿಕ್ಸ್ ಮಾಡಿ ಅದರಲ್ಲಿ ಅಶ್ಲೀಲವಾಗಿ ಎಲ್ರಿಗೂ, ಅದು ಹೇಗಂದರೆ ಯೂನಿವರ್ಸಿಟಿಯ ಗ್ರ್ಯಾಡೇಷನ್ ಲಿಸ್ಟ್ ತೆಗೆದು ಅಲ್ಲಿದ್ದ ಅಷ್ಟೂ ಕನ್ನಡ ಅಧ್ಯಾಪಕರಿಗೆ, ಕಾಮರ್ಸ್ ಅಧ್ಯಾಪಕರಿಗೆ ಇನ್ಲೈನ್ ಲೆಟ್ರ್ ಹೋಯಿತು. ಮೊದಲಿದ್ದು ಗೊತ್ತಿದ್ದರಿಂದ ಎರಡನೇದ್ದು ಹೆಚ್ಚು ಯಾರು ಸೀರಿಯಸ್ ಆಗಿ ತಗೊಳ್ಳಲಿಲ್ಲ. ನನ್ನ ಕಾಲೇಜಿಗೂ ಬಂದಿದೆ, ನಾನು ಡೆಪ್ಟೇಷನಲ್ಲಿದ್ದೇನೆ ಕಾರ್ಶೆಟ್ ಕಾಲೇಜಲ್ಲಿ. ನನ್ನ ಮಾತೃಸಂಸ್ಥೆಯಿಂದ 5 ವರ್ಷಕ್ಕೆ ಹಿಂದೆ ನಾನು ಡೆಪ್ಟೇಷನಲ್ಲಿ ಬಂದಿದ್ದೇನಾಯಿತು ಕಾರ್ಶೆಟ್ ಕಾಲೇಜಿಗೆ. ಫೆಬ್ರವರಿ 8ಕ್ಕೆ ಇದು ಇನ್ನೊಂದು ಟರ್ನ್ ತಗೊಂಡಿತ್ತು. ಬೆಳಗ್ಗೆ 10 ಗಂಟೆಗೆ ಹೊತ್ತಿಗೆ ನನಗೊಂದು ಫೋನ್ ಕಾಲ್ ಬಂತು, ನಿಮ್ಮ ಹೆಸರು ಇಂಥದ್ದ, ಒಂದು ನೀವು 500 ರೂಪಾಯಿಗೆ ಸಿಗ್ತೀರಂತೆ, ಎಲ್ಲಿ ಬರಬೇಕು ಅಂತ. ಪತ್ರವನ್ನು ಹೇಗಾದರೂ ನಾನು ನನ್ನ ಕುಟುಂಬ ಸಹಿಸಿಕೊತ್ತೆವು. ಕಾಲ್ ಬಂದಾಗ ನನಗೆ ನಡುಕ ಶುರುವಾಯಿತು. ನಾನು ತೆಗೆದು ಕೆಲವು ಕಾಲ್ ತೆಗೆದೆ, ನಂಗೆ ತುಂಬ ಕಿರಿಕಿರಿ ಶುರುವಾಯಿತು. ನನಗೆ ಪಾಠ ಮಾಡಬೇಕಿತ್ತು, ಆನ್ಲೈನ್ ಪಾಠ ಮಾಡಬೇಕಿತ್ತು ಬಂದು. ಫೋನ್ ಮುಟ್ಲಿಕ್ಕೆ ಗೊತ್ತಿರಲಿಲ್ಲ, ವಾಟ್ಸಪ್ ಮುಟ್ಲಿಕ್ಕೆ ಗೊತ್ತಿರಲಿಲ್ಲ. ತೆಗೆದು ನನ್ನ ಮನೆಯವರಲ್ಲಿ ಕೊಟ್ಟಾಗ ಮನೆಯವರು ಹೇಳಿದರು, ನೀವು ನಿಮ್ಮಷ್ಟೇ ಕ್ಲಾಸ್ ಮಾಡಿ, ನಾನು ಮ್ಯಾನೇಜ್ ಮಾಡ್ತೀನಿ ಅಂತ. ಅದೆಷ್ಟಂದರೆ ಒಂದು ದಿನ ನಾನು ಬರೀ ಫೋನ್ ಇಟ್ಟಿದ್ದೆ, ಕನಿಷ್ಠ 25ರಿಂದ 28 ಕಾಲ್ಗಳು, ಮಿಸ್ಡ್ ಕಾಲ್ಗಳು. ನನಗೆ ಫೋನ್ ನೋಡಿ ಹೆದರಿಕೆ ಶುರುವಾಯಿತು, ಏನು ಮಾಡಲಿ ಅಂತ. ಯಾಕಂದರೆ ನಾನು ಬೇರೆ ಬೇರೆ ಕಡೆ ಫೋನ್ ನಂಬರ್ ಕೊಟ್ಟಿದ್ದೆ, ನನಗೆ ಅದಿಲ್ಲದೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಮೊಬೈಲ್ ಇಲ್ಲದೆ. ಇನ್ನೊಂದಂದರೆ ನನ್ನ ಮಕ್ಕಳಿದ್ದಾರೆ ಮನೆಯಲ್ಲಿ, ಅವ್ರಿಗೆ ಗೊತ್ತಾಗಬಾರ್ದು. ನಾನೊಬ್ಬ ತಾಯಿಯಾಗಿ ನನ್ನ ಮಕ್ಕಳಿಗೆ ಗೊತ್ತಾಗಬಾರ್ದು, ನಾನೊಬ್ಬ ಶಿಕ್ಷಕಿಯಾಗಿ ನನ್ನ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇದು ಯಾವುದು ಗೊತ್ತಾಗಬಾರ್ದು. ಟೀಚರ್ಸಿಗೆಲ್ಲ ಗೊತ್ತಿದೆ, ಅವ್ರು ನನಗೆ ಭಾಳ ಪ್ರೀತಿಯಿಂದ ನೋಡಿದ್ದಾರೆ. ಆದರೆ ಎರಡು ಕಡೆ ಒಂದು ಜನ್ರೇಷನನ್ನು ನಾನು ಮ್ಯಾನೇಜ್ ಮಾಡಬೇಕಿತ್ತು, ಅದು ನನ್ನ ನಂತರದ ಜನ್ರೇಷನನ್ನು. ಒಂದು 8, 7, 8, 18ಕ್ಕೆ ಫೆಬ್ರವರಿ 18ಕ್ಕೆ ನನಗೊಂದು ಥ್ರೆಟ್ ಕಾಲ್ ಬಂತು, ನಿಮ್ಮನ್ನು ನೋಡ್ಕೊಳ್ತೇವೆ, ನೀವು ಹೇಗೆ ಮತ್ತೆ ಕಾಲೇಜಿಗೆ ಬರ್ತೀರಿ ನೋಡ್ತೇವೆ, ನಿಮ್ಮ ಮಗಳನ್ನು ನೋಡ್ತೇವೆ, ನಿಮ್ಮ ತಾಯಿಯನ್ನು ನೋಡ್ತೇವೆ, ಎಲ್ಲರನ್ನು ತಂದು ಮಗಳನ್ನು ನೋಡ್ತೇವೆ, ನಿಮ್ಮ ತಾಯಿಯನ್ನು ನೋಡ್ತೇವೆ, ಎಲ್ಲರನ್ನು ತಂದು ರೇಪ್ ಮಾಡ್ತೇವೆ. ಈ ರೀತಿ ನಾವು ಪೂರ್ಣ ಭೂಮಿಗೆ ಇಳಿದು ಹೋದೆವು. ನನ್ನ ಗಂಡಂತೂ ಗಡಗಡ ನಡಗಲು ಶುರು ಮಾಡಿದರು. ನಮಗೆ ಬದುಕು ಕಷ್ಟ, ಇದು ಇನ್ನು ಸಾಧ್ಯವೇ ಇಲ್ಲ, ಯಾಕಂದರೆ ಮೊಬೈಲ್ ಬದುಕು ಭಾಳ ಕಷ್ಟ. ಇಬ್ಬರು ಗೊತ್ತು, 2 ದಿನ ರಾತ್ರಿ ಹಗಲ ಅದನ್ನು ಹೆರಾಸ್ಮೆಂಟ್ ಸಹಿಸ್ಲಿಕ್ಕಾಗದೆ ಏನು ಮಾಡೋದು ಅಂತೇಳಿ ನಾವು ತುಂಬ ಟೆನ್ಷನ್ ಮಾಡಿಕೊಂಡೆವು. ಕೊನೆಗೆ ನಾನು ನನ್ನ ಮನೆಯವರು ಹೇಳಿದರು, ಇದು ಹಿಡಿಲಿಕ್ಕೆ ಭಾಳ ಕಷ್ಟ ಉಂಟು, ಇವತ್ತು ಏನು ಮಾಡಲಿಕ್ಕೆ ಆಗೋದಿಲ್ಲ, ಎಂತ ಮಾಡೋದು, ಏನು ಮಾಡೋದು. ಇಲ್ಲ, ನಾನು ಹೋಗ್ತೇನೆ, ನಾನು ನಂಗೆ ಸ್ವಲ್ಪ ಧೈರ್ಯ ಜಾಸ್ತಿ ಮತ್ತು ಒಂದು ಸ್ವಲ್ಪ ಸಹನೆ ಜಾಸ್ತಿ. ನಾನು ಶಿಕ್ಷಕಿಯಾಗಿರೋದ್ರಿಂದ ನನಗೆ ಸಹನೆ ಬೇಕಿತ್ತು, ನಾನು ಸಹನೆ ಜಾಸ್ತಿ. ನೇರ ಎದ್ದು ಆಯುಕ್ತರ ಕಚೇರಿಗೆ ಬಂದೆ, ಬಂದು ಹೇಳಿಕೊಂಡೆ. ಹೀಗೆ ಅವ್ರು ತುಂಬ ಧೈರ್ಯ ಕೊಟ್ಟರು, ಏನಾಗೋದಿಲ್ಲ, ಒಂದು ಬರೆದುಕೊಡಿ ಹೇಳಿದರು, ನಾವಿದ್ದೇವೆ ಹೇಳಿದರು. ನನಗೆ ಒಂದೆರಡು ದಿನಗಳು ಅನ್ನ ನೀರಿಲ್ಲದೆ ನಾವು ಬದುಕು ಕಷ್ಟ ಅಂತ ಹೇಳುವ ಸ್ಥಿತಿಗೆ, ಬದುಕೋದೇ ಕಷ್ಟ ಅಂತ ಹೇಳುವ ಸ್ಥಿತಿಗೆ ಆಗುವಾಗ ನನಗೆ ಆಯುಕ್ತರು ಕೊಟ್ಟ ಒಂದು ಧೈರ್ಯ ಉಂಟಲ್ಲ, ನನಗೆ ಪುನರ್ಜನ್ಮ ಕೊಟ್ಟಿತ್ತು. ನಮ್ಮ ಇಡೀ ಫ್ಯಾಮಿಲಿಗೆ ಒಂದು ಪುನರ್ಜನ್ಮ ಕೊಟ್ಟಿತ್ತು. ನಾನು ರೈಟಿಂಗಲ್ಲಿ ಕೊಟ್ಟೆ, ಹೋದೆ. ನಿಧಾನ ನಮಗೆ ಬಂದಂತಹ ಎಲ್ಲ ದಾಖಲೆಗಳನ್ನು ಕೊಡ್ತಾ ಹೋದೆವು. ನಿನ್ನೆ ದಿನ FIR ಆಯಿತು, 3 ಜನ ಸಿಕ್ಕಿಬಿದ್ದರು, ಎಲ್ಲರೂ ನನ್ನ ಕಣ್ಣೆದುರೇ ಇದ್ದವರು. ನನ್ನ ಮಾತೃಸಂಸ್ಥೆಯಲ್ಲಿ ನನಗೆ ಮೊದಲು ಹೆರಸ ಆಗಿತ್ತು, ನಾನು ಆಗಬೇಡ ಅಂತೇಳಿ ಇಲ್ಲಿಗೆ ಬಿಟ್ಟು ಬಂದವಳು. ಅನಂತರ ನಾನು ಮತ್ತೆ ಎಲ್ಲಿ ಹೋಗ್ತೇನೆ ಅಂತೇಳು ಭಯ ಇದ್ದಿರ್ಬೋದು. ನಾನು ಏನು ತಪ್ಪು ಮಾಡದೆ ಎಲ್ಲವನ್ನು ಅನುಭವಿಸಿಕೊಂಡು ಬಂದಿದ್ದೇನೆ. ನನಗೊಂದು ರೀತಿ ಇವತ್ತು ನಾನು ಎರಡು ಡಿಪಾರ್ಟ್ಮೆಂಟ್ಗೆ, ವಿಶೇಷವಾಗಿ ಕರ್ನಾಟಕ ಸರ್ಕಾರದ 2 ಡಿಪಾರ್ಟ್ಮೆಂಟ್ಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಮೊದಲನೇದು ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಸರ್ ಮತ್ತು ಅವರ ಇಡೀ ಬಳಗ, ನನಗೆ ಕೊಟ್ಟ ಆತ್ಮವಿಶ್ವಾಸ, ನನಗೆ ಕೊಟ್ಟ ಧೈರ್ಯ. ನಾನು ಇವತ್ತು ಇಲ್ಲಿ ಬಂದು ನಿಂತಿದ್ದೇನೆ. ನನ್ನ ಕುಟುಂಬದ ನೆಮ್ಮದಿಯಲ್ಲಿ ನಿದ್ರೆ ಮಾಡಲಿಕ್ಕೆ ಒಂದು ದಿನಕ್ಕೆ 2 ಗಂಟೆ ಆದರೂ ನಿದ್ರೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಇವತ್ತು. ಅದಕ್ಕಾಗಿ ಮೊದಲನೇದಾಗಿ
ಮಾನ್ಯ ಆಯುಕ್ತರಿಗೆ ಮಹೇಶ್ ಪ್ರಸಾದ್ ಅವರು ಅವರ ತಂಡಕ್ಕೆ ಸಿಸಿಬಿಯ ಬಹಳ ತಾಳ್ಮೆಯಿಂದ ನಾನು ಹೇಳ್ತೇನೆ ನನ್ನ ಗೌರವದಿಂದ ನಾನು ಪೊಲೀಸ್ ಡಿಪಾರ್ಟ್ಮೆಂಟನ್ನು ಎರಡು ಕೈ ಮುಗಿದು ಇವತ್ತು ಗೌರವಿಸೋದಿದ್ದರೆ ನನ್ನ ಬಹಳ ಗೌರವದಿಂದ ನೋಡಿಕೊಂಡಿದ್ದಾರೆ ಬಹಳ ಧೈರ್ಯ ಕೊಟ್ಟಿದ್ದಾರೆ ಆತ್ಮವಿಶ್ವಾಸ ಕೊಟ್ಟಿದ್ದಾರೆ ಮೂರು ತಿಂಗಳದ್ದು ನಾವು ಕೆಂಡದ ಮೇಲೆ ನಿಂತು ಬದುಕು ನನಗೊಂದು ಕಡೆ ನಾನು ಟೀಚಿಂಗಲ್ಲಿ ನಾನು ತೊಡಗಿಸ್ಕೊಳ್ಬೇಕಿತ್ತು ಇನ್ನೊಂದು ಕಡೆ ನನ್ನ ಕುಟುಂಬವನ್ನು ತೊಡಗಿಸ್ಕೊಳ್ಬೇಕಿತ್ತು ತಾಯಿಯಾಗಿ ಹೆಂಡತಿಯಾಗಿ ಈ ಮತ್ತೊಂದು ಕಡೆ ಇದನ್ನು ನೋಡ್ಕೊಳ್ಬೇಕಿತ್ತು ತುಂಬ ತುಂಬ ಕಿರುಕುಳ ಅನುಭವಿಸಿದ್ದೇನೆ ಈ ಕಿರುಕುಳ ಇವತ್ತಿಗೆ ಮುಗೀತು ಅಂತ ತಿಳ್ಕೊಂಡಿದ್ದೇನೆ ಅದಕ್ಕಾಗಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತುಂಬ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು